ಸ್ನೇಹಿತರೆ ನಮಸ್ಕಾರ. ಪಶ್ಚಿಮ ಬಂಗಾಳದ ಅರಂಬಾಗ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ತಮ್ಮ ಸುಳ್ಳುಗಳನ್ನು ಮುಂದುವರಿಸಿದ್ದಾರೆ. ಬಂಗಾಳದ ಅಭಿವೃದ್ಧಿ ಮತ್ತು ಅದರ ಸಂಸ್ಕೃತಿಯ ರಕ್ಷಣೆಗೆ 2024 ಚುನಾವಣೆ ನಿರ್ಣಾಯಕವಾಗಿದೆ. ಬಂಗಾಳಿ ಸಂಸ್ಕೃತಿಯನ್ನು ತನ್ನದೆಂದು ಟಿಎಂಸಿ ಹೇಳಿಕೊಂಡಿದ್ದರೂ ಕೂಡ ವಾಸ್ತವವು ಧಾರ್ಮಿಕ ನಂಬಿಕೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನಗೊಳಿಸುತ್ತಿದೆ ಎಂದು ಮೋದಿ ಸುಳ್ಳು ಸುಳ್ಳು ಭಾಷಣಗಳನ್ನು ಮಾಡುತ್ತಿದ್ದಾರೆ. ಟಿಎಂಸಿಗೆ ಲೋಕ ಸಮಸ್ಯೆ ಹೇ कि बंगाली संस्कृति पर उनका एकाधिकार है, लेकिन वास्तविकता क्या है? ये मां दुर्गा और मां काली की भूमि है. लेकिन यहां ಲೋಗೋ ಕಿ ಆಸ್ಥಾ ಪರ್ ಪಹರಾ ಲಗಾಯಾ ಜಾತಾ ಹೈ. ಗುರುದೇವ್ ಟಾಗೋರ್, ಕಾಜಿ ನಜರುಲ್ ಇಸ್ಲಾಂ, ಸತ್ಯಜಿತ್ ರೇ, ಸ್ವಾಮಿ ವಿವೇಕಾನಂದ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಂತಹ ಐತಿಹಾಸಿಕ ವ್ಯಕ್ತಿಗಳನ್ನು ಟಿಎಂಸಿ ಆಡಳಿತದಲ್ಲಿ ನಿರ್ಲಕ್ಷಿಸಲಾಗುತ್ತಿದೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಂತಹ ನಾಯಕನನ್ನು ದೇಶಕ್ಕೆ ನೀಡಿದ ಬಂಗಾಳದ ಭೂಮಿ ಈಗ ವೋಟ್ ಬ್ಯಾಂಕ್ ರಾಜಕೀಯದಿಂದ ಬಳಲುತ್ತಿದೆ. ಟಿಎಂಸಿಯ ವೋಟ್ ಬ್ಯಾಂಕ್ ರಾಜಕೀಯದ ಬೆನ್ನಟ್ಟುವಿಕೆಯ ನಡುವೆ ಬಂಗಾಳದ ಸಂಸ್ಕೃತಿಯ ಸಾರವೂ ಮಸುಕಾಗುತ್ತಿದೆ. ಮಹಿಳೆಯರ ಪರಿಸ್ಥಿತಿಗಳು ಮತ್ತು ಆರೋಗ್ಯ ಸೇವೆಗಳು ಹದಗೆಡುತ್ತಲೇ ಇವೆ ಎಂದು ಮೋದಿ ಸುಳ್ಳಿನ ಸುರಿಮಳೆಗೈದಿದ್ದಾರೆ. ಗುರುದೇವ್ ಟ್ಯಾಗೋರ್, ಕಾಜಿ ನಜರುಲ್ ಇಸ್ಲಾಂ ಔರ್ ಸತ್ಯಜೀತ್ ರೇ ಕಿ ಧರ್ತಿ ಹೈ. ಲೇಕಿನ್ ಯಹಾ ಟಿಎಂಸಿ ಕೆ ರಾಜ್ ಮೇ ಅಭಿವ್ಯಕ್ತಿ ಕಿ ಆಜಾದಿ ನಹೀ ಹೈ. ಯಹಾ ಆಪೋಜಿಷನ್ ಕೋ, ವಿಪಕ್ಷ ಕೋ, ಜಾಗರೂಕ ನಾಗರಿಕೋ ಕೋ, ಸ್ವತಂತ್ರ ಆವಾಜ್ ಕೋ ದಬಾಯಾ ಜಾ ರಹಾ ಹೈ. ಬಂಗಾಲ್ ಕಿ ಪಹಚಾನ್ ರಾಜಾ ರಾಮ್ ಮೋಹನ್ ರಾಯ್ ಸೇ ಹೋತಿ ಹೈ. ಯೇ ಟಿಎಂಸಿ ವಾಲೋ ಕಾ ಚಲೇ ನಾ ತೋ ರಾಜಾ ರಾಮ್ ಮೋಹನ್ ರಾಯ್ ಕಾ ಜೋ ನಾಮ್ ಹೈ ಉಸ್ಮೇ ಸೇ ರಾಮ್ ಭೀ ನಿಕಾಲ್ ದೇ. ಯೇ ಐಸೇ ಲೋಗ್ ಹೈ. ಲೇಕಿನ್ ಯಹಾ ಮಹಿಳಾಓ ಕಿ ಸ್ಥಿತಿ ಲಗಾತಾರ್ ಖರಾಬ್ ಹೋ ರಹೀ. ಸಂದೇಶ ಹೊಚ್ಚೆ ದೇಶ ಕಾ ಖಬರ್ ಕ್ಯಾ ಹೈ? ಮೋದಿ ಜಾ ರಹಾ ಹೈ, ಮೋದಿ ಹಾರ ರಹಾ ಹೈ, ಮೋದಿ ವಿದಾಯ ಲೆ ರಹಾ ಹೈ. ರೋಶನಿ ಚಾಂದ ಸೇ ಹೋತಾ ಹೈ, ಸಿತಾರೋ ಸೇ ನಹೀ. ಅರ್ ಮೊಹಬ್ಬತ್ ಜೋಡಾ ಫೂಲ್ ಸೇ ಹೋತಾ ಹೈ, ತಿರಮೂಲ್ ಸೇ ಹೋತಾ ಹೈ, ಭಾಜಪಾ ಸೇ ನಹೀ. ಬಿಜೆಪಿ ರಾಜ್ಯದ ವಿರುದ್ಧ ಅಪಪ್ರಚಾರ ಮಾಡುವ ಮೂಲಕ ಜನರನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಿದೆ. ಕೇವಲ ಪ್ರಚಾರ ಮತ್ತೆ ವಿಭಜನೆಯ ರಾಜಕಾರಣದಿಂದ ಅಭಿವೃದ್ಧಿ ಆಗೋದಿಲ್ಲ. ದೇಶವು ಸಾಲದ ಹೊರೆಯಲ್ಲಿ ಮುಳುಗುತ್ತಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜೊತೆಗೆ ವಜಾಗೊಳಿಸುವಿಕೆಯಿಂದಾಗಿ ಬಿಕ್ಕಟ್ಟು ತೀವ್ರಗೊಳ್ಳುತ್ತಿದೆ ಎಂದು ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನದ ಈ ಶುಭ ದಿನದಂದು ನಾನು ಅವರಿಗೆ ಅವರ ಸ್ವಂತ ಮಾತುಗಳಲ್ಲಿ ನನ್ನ ಗೌರವವನ್ನು ಸಲ್ಲಿಸುತ್ತೇನೆ. ಎಲ್ಲಿ ಮನಸ್ಸು ಭಯವಿಲ್ಲದೆ ಇರುತ್ತದೆಯೋ ಅಲ್ಲಿ ತಲೆಯನ್ನು ಮೇಲಕ್ಕೆತ್ತಲಾಗುತ್ತದೆ. ಅಲ್ಲಿ ಜಗತ್ತು ಕಿರಿದಾದ ದೇಶೀಯ ಗೋಡೆಗಳಿಂದ ತುಣುಕುಗಳಾಗಿ ವಿಂಗಡಿಸಲ್ಪಟ್ಟಿಲ್ಲ. ಆ ಸ್ವಾತಂತ್ರ್ಯದ ಸ್ವರ್ಗಕ್ಕೆ ನನ್ನ ತಂದೆಯೇ ನನ್ನ ದೇಶವು ಎಚ್ಚರಗೊಳ್ಳಲಿ ಎಂದು ಮಮತಾ ಬ್ಯಾನರ್ಜಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿಕೊಂಡಿದ್ದಾರೆ. ಮೋದಿ ಹೇಳುವುದೇ ನಿಜವಾಗಿದ್ರೆ ಇಂತಹ ಮಹಾನ್ ನಾಯಕರುಗಳ ಕುರಿತು ಅವರು ತಮ್ಮ ಸ್ವಂತ ಖಾತೆಯಲ್ಲಿ ಬರೆದುಕೊಳ್ಳುವ ಅಗತ್ಯವಾದರೂ ಇತ್ತ? ಹಾಗಾದ್ರೆ ಮೋದಿ ಅವರು ಎಷ್ಟು ದಿನ ಎಷ್ಟು ಮಂದಿ ಮಹನೀಯರ ಕುರಿತು ಹೇಳಿಕೊಂಡು ಹೊಗಳಕೊಂಡು ಬರೆದುಕೊಂಡಿದ್ದಾರೆ? ಬದಲಿಗೆ ಎಲ್ಲೆಲ್ಲಿಯೂ ಅವರ ಗುಣಗಾನಗಳೇ ಇರ್ತವೆ. ನಾನೇ ದೇಶ ಅಂತ ಹೊಗಳಿಕೊಳ್ತಾರೆ. ಹೀಗಿರುವಾಗ ವಿಪಕ್ಷಗಳ ನಾಯಕರನ್ನ ಮೋದಿಜಿ ಸುಳ್ಳಿನ ಅಂಗಳದಲ್ಲಿಯೇ ಚೆಂಡಾಡುತ್ತಿದ್ದಾರೆ. ಬಿಜೆಪಿ ರಾಜ್ಯದ ವಿರುದ್ಧ ಅಪಪ್ರಚಾರ ಮಾಡುವ ಮೂಲಕ ಜನರನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡುತ್ತಿದೆ. ಕೇವಲ ಪ್ರಚಾರ ಮತ್ತೆ ವಿಭಜನೆಯ ರಾಜಕಾರಣದಿಂದ ಅಭಿವೃದ್ಧಿ ಆಗುವುದಿಲ್ಲ. ದೇಶವು ಸಾಲದ ಹೊರೆಯಲ್ಲಿ ಮುಳುಗುತ್ತಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜೊತೆಗೆ ವಜಾಗೊಳಿಸುವಿಕೆಯಿಂದಾಗಿ ಬಿಕ್ಕಟ್ಟು ತೀವ್ರಗೊಳ್ಳುತ್ತಿದೆ ಎಂದು ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ನಿಮ್ಮ ಅನುಕೂಲಕ್ಕಾಗಿ ಯೋಜನೆಗಳನ್ನು ವಿನ್ಯಾಸಗೊಳಿಸುತ್ತದೆ, ಆದರೆ ಟಿಎಂಸಿ ಸರ್ಕಾರ ಅವುಗಳನ್ನು ತಡೆಯುತ್ತದೆ. ಮಹತ್ವಾಕಾಂಕ್ಷೆಯ ಜಿಲ್ಲಾ ಕಾರ್ಯಕ್ರಮ ಎಂಬ ಮಹತ್ವದ ಅಭಿಯಾನವನ್ನು ಮೋದಿ ಮುನ್ನಡೆಸುತ್ತಿದ್ದಾರೆ. ಈ ಜಿಲ್ಲೆಗಳಲ್ಲಿ ಎಸ್ಸಿ ಎಸ್ಟಿ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಹಿಂದಿನ ಸರ್ಕಾರಗಳು ನಿರ್ಲಕ್ಷಿಸಿವೆ.
ಆದರೆ ಮೋದಿ ಅವರ ಉನ್ನತ ಅಧಿಕಾರಿಗಳನ್ನು ಕಳುಹಿಸುವ ಮೂಲಕ, ದೆಹಲಿಯಿಂದ ಪ್ರಗತಿಯನ್ನು ಪರಿಶೀಲಿಸುವ ಮೂಲಕ ಈ ಜಿಲ್ಲೆಗಳು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿವೆ. ಈಗ ಅವರು ಶಿಕ್ಷಣ, ಆರೋಗ್ಯ, ರಸ್ತೆ ನಿರ್ಮಾಣ ಮತ್ತು ನೀರು ಪೂರೈಕೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಆದರೂ ಕೂಡ ಟಿಎಂಸಿ ಸರ್ಕಾರ ಎಸ್ಸಿ ಸಮುದಾಯಗಳ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತದೆ, ಅವರ ಪ್ರಗತಿಯನ್ನು ತಡೆಯುತ್ತದೆ ಅಂತ ಮೋದಿಜಿ ಸುಳ್ಳುಗಳನ್ನೇ ಬಿತ್ತರಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಅಗರ್ ಆಪ್ಕೆ ಹಿತ ಮೇ ಜೊ ಯೋಜನಾ ಬನಾತಿ ಹೈ ಉಸೆ ಬಿ ಯೇ ಟಿಎಂಸಿ ಸರ್ಕಾರ ರೋಕ್ ದೇತಿ ಹೈ. ಮೋದಿ ಏಕ್ ಬಹುತ್ ಬಡಾ ಅಭಿಯಾನ ಚಲಾತಾ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ದೇಶಕ್ಕೆ ಇನ್ ಜಿಲ್ಲೋ ಮೇ ಬಡೀ ಸಂಖ್ಯಾ ಮೇ ಎಸ್ಸಿ ಎಸ್ಟಿ ಸಮಾಜಕ್ಕೆ ಲೋಕ ರಹತೆ ಹೈ. ಇಂಡಿ ಗಠಬಂಧನ್ ಕಿ ಸರ್ಕಾರೋ ನೇ ಇನ್ಹೀ ಜಿಲ್ಲೋ ಕೋ ಸಬ್ಸೆ ಪಿಛಡಾ ಬನಾಕರ್ ಛೋಡ್ ದಿಯಾ ಥಾ. ಮೋದಿ ನೇ ಕಹಾ ಐಸಾ ನಹೀ ಚಲೇಗಾ. ಪ್ರಧಾನಿ ಸುಳ್ಳು ಹೇಳಬಾರ್ದು, ನೀವು 56 ಇಂಚಿನ ಎದೆಯನ್ನು ಹೊಂದಿದ್ದೀರೆಂದು ಹೇಳಿಕೊಳ್ಳುತ್ತೀರಿ, ಆದರೆ ನೀವು ಕೇವಲ ಸುಳ್ಳನ್ನೇ ಆಶ್ರಯಿಸುತ್ತಿದ್ದೀರಿ. 100 ದಿನಗಳ ಕನಿಷ್ಠ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತರುವಲ್ಲಿ ಪಶ್ಚಿಮ ಬಂಗಾಳವು ಎಲ್ಲಾ ರಾಜ್ಯಗಳಿಗಿಂತ ಅತ್ಯುತ್ತಮವಾಗಿದೆ ಎಂದು ಭಾರತ ಸರ್ಕಾರದಿಂದ ಪ್ರಶಸ್ತಿ ಪಡೆದಿದೆ. ಆರ್ಥಿಕ ಸಂಕಷ್ಟದ ನಡುವೆಯೂ ಹಲವು ಸಮಾಜ ಕಲ್ಯಾಣ ಯೋಜನೆಗಳಿಗೆ ಅನುದಾನ ಹೆಚ್ಚಿಸಲಾಗಿದೆ. ಮಹಿಳೆಯರಿಗಾಗಿ ಲಕ್ಷ್ಮೀ ಭಂಡಾರ್ ಯೋಜನೆಯ ಭತ್ಯೆ ಹೆಚ್ಚಳದಿಂದ ಹಿಡಿದು ಸರ್ಕಾರಿ ನೌಕರರ ಡಿಎ ಹೆಚ್ಚಳದವರೆಗೆ ಎಲ್ಲಾ ವರ್ಗದ ಜನರಿಗೆ ಕಾಳಜಿ ವಹಿಸಲಾಗಿದೆ. ಹಲವು ಹೊಸ ಯೋಜನೆಗಳನ್ನು ಘೋಷಿಸಲಾಗಿದೆ ಎಂದು ಮಮತಾ ಬ್ಯಾನರ್ಜಿ ಟಾಂಗ್ ನೀಡಿದ್ದಾರೆ. ಟಿಎಂಸಿಯ ಹಗರಣಗಳನ್ನ ಪಟ್ಟಿ ಮಾಡಿದ ಪ್ರಧಾನಿ ಮೋದಿ, ಟಿಎಂಸಿ ಬಂಗಾಳವನ್ನ ಲೂಟಿ ಮಾಡುತ್ತಿರುವ ರೀತಿ ಇದು ಗಂಭೀರ ಪಾಪ. ಶಿಕ್ಷಕರ ನೇಮಕಾತಿ ಹಗರಣ, ಪೊಂಜಿ ಯೋಜನೆ, ಕಲ್ಲಿದ್ದಲು ಹಗರಣ, ಚಿಟ್ಫಂಡ್ ಹಗರಣ, ಪಡಿತರ ಹಗರಣಗಳ ಪಟ್ಟಿ ವಿಸ್ತಾರವಾಗಿದೆ. ಟಿಎಂಸಿ ನಮ್ಮ ಆಹಾರ ಪೂರೈಕೆದಾರರನ್ನು, ನಮ್ಮ ರೈತರನ್ನೂ ಕೂಡ ಬಿಟ್ಟಿಲ್ಲ. ಟಿಎಂಸಿ ಅಧಿಕಾರಿಗಳು ಮಾರುಕಟ್ಟೆಗಳಲ್ಲಿ ಭತ್ತದ ರೈತರನ್ನ ಲೂಟಿ ಮಾಡುತ್ತಾರೆ. ಅವರು ರೈತರ ಅಕ್ಕಿಯನ್ನು ಕಡಿಮೆ ತೂಕ ಮಾಡ್ತಾರೆ ಮತ್ತೆ ಅವರಿಗೆ ಕಡಿಮೆ ಪಾವತಿಸ್ತಾರೆ. ಕನಿಷ್ಠ ಪಿಎಂ ಮೋದಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯನ್ನು ಕಳಿಸ್ತಾರೆ, ಇದು ಸ್ವಲ್ಪ ಪರಿಹಾರವನ್ನು ನೀಡುತ್ತೆ. ಇಲ್ದಿದ್ರೆ ಬಂಗಾಳದ ರೈತರನ್ನ ಹಾಳು ಮಾಡುವ ಪ್ರಯತ್ನಗಳಿಗೆ ಕೊರತೆ ಏನಿರಲಿಲ್ಲ ಅಂತ ಮೋದಿ ಸುಳ್ಳುಗಳನ್ನೇ ಹೇಳ್ತಿದ್ದಾರೆ. ಟಿಎಂಸಿ ಜಿಸ್ ತರ ಬಂಗಾಲ್ ಕೋ ಲೂಟ್ ರಹಿ ಹೈ ವೋ ಏಕ್ ಮಹಾ ಪಾಪ ಹೈ. ಶಿಕ್ಷಕ್ ಭರ್ತಿ ಘೋಟಾಲಾ, ಪೊಂಜಿ ಸ್ಕ್ಯಾಮ್, ಕೊಯ್ಲಾ ಸ್ಕ್ಯಾಮ್, ಚಿಟ್ಫಂಡ್ ಸ್ಕ್ಯಾಮ್, ರಾಷನ್ ಸ್ಕ್ಯಾಮ್, ಇತ್ನಿ ಬಡಿ ಲಂಬಿ ಲಿಸ್ಟ್ ಹೈ. ಟಿಎಂಸಿ ನೇ ಹಮಾರೆ ಅನ್ನದಾತಾ ಹಮಾರೆ ಕಿಸಾನೋ ಕೋ ಭಿ ನಹಿ ಛೋಡಾ. ಟಿಎಂಸಿ ವಾಲೆ ಧಾನ್ ಕಿಸಾನೋ ಕೋ ಮಂಡಿಯೋ ಮೇ ಲೂಟತೆ ಹೈ, ಯೇ ಕಿಸಾನೋ ಕಾ ಧಾನ್ ಕಮ್ ತೋಲ್ತೆ ಹೈ ಔರ್ ಪೈಸಾ ಭಿ ಕಮ್ ದೇತೆ ಹೈ. ಯೇ ತೋ ಮೋದಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಭೇಜತಾ ಹೈ, ಉಸ್ಸೆ ಮೇರೆ ಕಿಸಾನ್ ಭಾಯಿಯೋ ಕೋ ಕುಛ ರಾಹತ್ ಹೋತಿ ಹೈ. ವರ್ನಾ ತೋ ಬಂಗಾಲ್ ಕೆ ಕಿಸಾನೋ ಕೋ ಬರ್ಬಾದ್ ಕರ್ನೆ ಮೇ ಕೋಯಿ ಕಸರ್ ಟಿಎಂಸಿ ನೇ ನಹಿ ಛೋಡಿ ಹೈ. ಆಗಾಮಿ ದಿನ ದೇಶ ಗೋಡಬೇಕೆ ಬಂಗ್ಲಾ 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 ತೋಯಿರಿ ಥಾಕೋ, ವಿದಾಯ ನಾವು ಫೋಟೋಂಟಿಗೆ ವಿದಾಯ ಕೊಡ್ಬೋಯ್ ಕೊಡ್ಬೋಯ್ ಕೊಡ್ಬೋಯ್. ದೇಶದಲ್ಲಿ ಮೋದಿ ಆಡಳಿತದಲ್ಲಿ 12,000 ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತಮ್ಮ ಆಡಳಿತದಲ್ಲಿ ರಾಜ್ಯದ ರೈತರ ಆದಾಯವು 3 ಪಟ್ಟು ಹೆಚ್ಚಾಗಿದೆ. ತಮ್ಮ ಸರ್ಕಾರವು ರಾಜ್ಯದ ಜನತೆಗೆ, ಹೆಣ್ಣು ಮಕ್ಕಳಿಗೆ ಕನ್ಯಾಶ್ರೀ ಯೋಜನೆ, ಯುವಜನರಿಗೆ ಯುವಶ್ರೀ ಯೋಜನೆಯಂತಹ ಹಲವಾರು ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಈ ಹಿಂದಿನ ಭಾಷಣದಲ್ಲಿಯೇ ಮೋದಿ ಅವರಿಗೆ ಟಾಂಗ್ ನೀಡಿದ್ರು. ಮೋದಿ ಆಡಳಿತದ ಕೇವಲ 10 ವರ್ಷದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿರುವುದಾಗಿ ಸರ್ವೆಗಳೇ ಹೇಳುತ್ತಿವೆ. ಕೋವಿಶೀಲ್ಡ್ ಹಗರಣ, ಚುನಾವಣಾ ಬಾಂಡ್ಗಳಂತಹ ದೊಡ್ಡ ದೊಡ್ಡ ಭ್ರಷ್ಟಾಚಾರಗಳಿದ್ರೂ ಕೂಡ ಮೋದಿ ಚಕಾರ ಎತ್ತುವುದೇ ಇಲ್ಲ. ಆದರೆ ವಿಪಕ್ಷಗಳನ್ನು ಸುಳ್ಳಿನ ದಾಳದಿಂದಲೇ ಉರುಳಿಸುವ ಪ್ರಯತ್ನ ಮಾಡ್ತಿದ್ದಾರೆ. ನೋಡ್ತಾ ಇರಿ edina.com. ಇದು ಸತ್ಯನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.